ಎಲ್ರಿಗೂ ನಮಸ್ಕಾರ. ನನಗೆ ಬೇರೆ ಈವೆಂಟ್ಗಳಿಗೆ ಫಂಕ್ಷನ್ಗಳಿಗೆ ಬಂದಾಗ ಹೆಂಗೋ ಮಾತಾಡ್ಬಿಡ್ತೀನಿ, ನಂದೇ ಈವೆಂಟ್ ಅಂದಾಗ ಸ್ವಲ್ಪ ಮಾತಾಡೋಕೆ ಕಷ್ಟ ಆಗುತ್ತೆ. ಅದು ಸುದೀಪ್ ಸರ್ ಅಲ್ಲಿ ಕೂತಿದ್ದಾಗ ಮಾತಾಡ್ತೀನಿ ಅನ್ಕೊಂಡಿದ್ದೆ, ಪಕ್ಕದಲ್ಲೇ ನಿಂತಾಗ ಇನ್ನೂ ಸ್ವಲ್ಪ ಕಷ್ಟ ಆಗುತ್ತೆ. ಅವರೇ ಕೈ ಹಿಡಿದು ಬೇರೆ ನಿಮ್ಮನ್ನು ಕರ್ಕೊಂಬಂದಿದ್ದಾರೆ. ಥ್ಯಾಂಕ್ ಯು ಸರ್, ಲವ್ ಯು. ನನಗೆ ಎಲ್ಲರೂ ಮಾತಾಡಬೇಕಾದ್ರೆ ನಾನು ನೆನಪುಗಳಿಗೆ ಜಾರಿದೆ. ಮೈಸೂರಿಗೆ ಬಂದಾಗ ಹಾಸ್ಟ್ಲಲ್ಲಿ ಫಸ್ಟು ಸಿನಿಮಾ ನಾವು ನೋಡಿದ್ದು ಸರಸ್ವತಿ ಥಿಯೇಟ್ರಲ್ಲಿ, ಸೈಕಲ್ ತುಳ್ಕೊಂಡೋಗಿ ನೈಟ್ ಶೋ ಹಾಸ್ಟ್ಲಿಂದ ಹುಚ್ಚ ಸರ್ ಸರಸ್ವತಿ ಥಿಯೇಟ್ರಲ್ಲಿ ರಿಲೀಸ್ ಆಗಿದ್ದು. ಅದಾದಮೇಲೆ ಹಾಸ್ಟ್ಲಲ್ಲಿ ಇರ್ತಾ ಇದ್ವಿ ರೆಗ್ಯುಲರ್ ಆಗಿ, ಪ್ರತಿ ಶುಕ್ರವಾರ ಸಿನಿಮಾಗಳನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ನನಗೆ ತುಂಬ ಖುಷಿ ಆಗೋದಂದರೆ ಈಗ ನಾನು ಸಿನಿಮಾಗಳೆಲ್ಲ ಸೋತು ಅದಾದಮೇಲೆ ವಿಲನ್ ಆಗಿ ನನಗೊಂದು ಅವಕಾಶ ಸಿಕ್ಕಿ ಅದನ್ನು ಮಾಡಿ ಅದ್ರ ನಂತರ ಮತ್ತೆ ಒಂದು ಜರ್ನಿ ಶುರು ಮಾಡಿದವನು. ಆದರೆ ಸೂಪರ್ ಸ್ಟಾರ್ ಆಗಿದ್ದಾಗಲೇ ಒಂದು ನೆಗೆಟಿವ್ ರೋಲ್ ಮಾಡಿ, ಒಬ್ಬ ಕಲಾವಿದ ಬರೀ ಹೀರೋ ಆಗಿರಲೇಬೇಕಿಲ್ಲ, ನೆಗೆಟಿವ್ ರೋಲ್ ಮಾಡಿನೂ ಹೀರೋ ಆಗ್ಬೋದು ಅಂತ ತೋರಿಸ್ಕೊಟ್ಟಿದ್ದು ಸುದೀಪ್ ಸರ್. ಈಗ ನಾವು ಒಂದು ಸಿನಿಮಾ ನೋಡಿ ಎಲ್ಲ ಥರನೂ ಇನ್ಸ್ಪಿರೇಷನ್ನ. ಇವಾಗ ನಾವು ಬೇರೆ ಭಾಷೆಗೆ ಹೋಗಿ ನಟಿಸ್ಬೇಕು ಅಥವಾ ಬೇರೆ ಭಾಷೆ ಅಲ್ಲೂ ನಾವು ಸೈ ಅನ್ಸ್ಕೋಬೇಕು ಅಂತ ಯೋಚನೆ ಮಾಡ್ತಿದ್ರೆ ಅದಕ್ಕೆ ಮೊದಲು ಎಕ್ಸಾಂಪಲ್ ಸೆಟ್ ಮಾಡಿದ್ದೆ ಸುದೀಪ್ ಸರ್. ಹಾಗೆ ಇಷ್ಟು ದೊಡ್ಡ ಲಿಸ್ಟ್ ಇದೆ ಅವರ ಸಾಧನೆಗಳು ಮತ್ತು ಅವ್ರು ಇನ್ಸ್ಪೈರ್ ಮಾಡಿರೋ ರೀತಿ. ಅದರ ನಂತರ ನನಗೆ ನಮ್ಮ ರಾಟೆ ಸಿನಿಮಾಗೆ ಹಾಡಿದ್ರು, ಆ್ಯಂಡ್ ರಾಟೆ ಆಡಿಯೋ ರಿಲೀಸಲ್ಲಿ ನಾನು ಫಸ್ಟು ಸುದೀಪ್ ಸರ್ನ ಭೇಟಿ ಮಾಡಿದ್ದು. ಯಾವಾಗಲೂ ಒಂದು ಭಯ ಇರೋದು ನನಗೆ. ಅದ್ರ ನಂತರ ಮತ್ತೆ ಬಿಗ್ ಬಾಸ್ ಸ್ಟೇಜಲ್ಲಿ ಸಿಕ್ಕಿದ್ದು ನಾನು, ನಮ್ಮ ಹ್ಯಾಪಿ ನ್ಯೂ ಇಯರ್ ಅನ್ನೋ ಒಂದು ಸಿನಿಮಾ ಇದಕ್ಕೆ ಪ್ರಮೋಷನ್ ಇದಕ್ಕೆ, ಅಷ್ಟರಲ್ಲಿ ಡಾಲಿ ಆಗೋಕ್ಕೆಲ್ಲ ನೀಟಾಗಿ ಫಿಟ್ಟಾಗಿ ಎಲ್ಲ ಹೋಗಿದೆ. ಅದು ತುಂಬ ಖುಷಿಪಟ್ಟು ಹೋಗ್ಲಿದ್ರು, ಏಯ್ ತುಂಬ ಚೆನ್ನಾಗಿ, ಒಳ್ಳೆ ಟ್ರಾನ್ಸ್ಫಾರ್ಮೇಷನ್, ಎಷ್ಟು ಚೆನ್ನಾಗಾಗಿದ್ದೀರಾ, ನಾನು ಬೇರೆ ಆವಾಗ ನೋಡಿದ್ದಕ್ಕೂ ಇವಾಗ ನೋಡಿದ್ದಕ್ಕೂ ಅಂತ ಹೇಳಿ. ಅದ್ರ ನಂತರ ಮತ್ತೆ ನನಗೆ ಅಲ್ಲಿ ಮನೆ ಹತ್ರನೇ, ಬಟ್ ಯಾವಾಗಲೂ ಒಂದು ಭಯ. ಅದ್ರ ನಂತರ ಇನ್ನೊಂದು ಸಿನಿಮಾ ಈವೆಂಟಿಗೆ ಬಂದಾಗ ಅವರೇ ನಂಬರ್ ಇಸ್ಕೊಂಡು ಬನ್ನಿ ನಿಮ್ಮ ಜೊತೆ ಮಾತಾಡಬೇಕು ಅಂತ ಹೇಳಿ ಕರೆದ್ರು ಮನೆಗೆ ಹೋದೆ. ಫಸ್ಟ್ ಹೇಳಿದ್ದವ್ರು ಯಾಕೆ ಯಾಕೆ ಇಷ್ಟು ದಪ್ಪ ಆಗಿದ್ದಾರೆ, ಯಾಕೆ ಹಿಂಗೆ ಹೊಟ್ಟೆ ಬಿಟ್ಕೊಂಡು ಓಡಾಡ್ತಾ ಇದ್ದೀರಾ ಅಂತ. ಇಲ್ಲ ಸರ್, ಅದು ಜಯರಾಜ್ ಅಂತ ಒಂದು ಪಾತ್ರ ಮಾಡ್ತಾ ಇದ್ದೀನಿ ಎಡ್ವೂಷ್, ಅದಕ್ಕೆ ಒಂಚೂರು ಹೊಟ್ಟೆ ಬಿಟ್ಟಿದ್ದೀನಿ ಅಂತ. ಹಂಗೆಲ್ಲ ಅಲ್ಲ, ಹೊಟ್ಟೆ ಬಿಟ್ಕೊಂಡೇ ಮಾಡಬೇಕು ಅಂತೇನಿಲ್ಲ, ಫಿಟ್ಟಾಗಿನೂ ಮಾಡ್ಬೋದು, ನೋಡಿ ಎಷ್ಟು ವಯಸ್ಸಾದವ್ರಂಗೆ ಕಾಣ್ತಾ ಇದ್ದೀರಾ, ಏನಾಗಿದೆ ನಿಮಗೆ ಅಂಥೇಳಿ. ಅಂದರೆ ಒಬ್ಬ ಅಣ್ಣನಾಗಿ ನಿಂತು ಪ್ರತಿಯೊಂದು ಹೆಜ್ಜೆಲು ಅದನ್ನು ಅಬ್ಸರ್ವ್ ಮಾಡಿ ಅದನ್ನು ಗೈಡ್ ಮಾಡೋದಿದೆಯಲ್ಲ, ನಿಜವಾಗ್ಲೂ ಖುಷಿಯಾಗುತ್ತೆ. ಮೊನ್ನೆನೂ ಅಷ್ಟೇ ಕರೆಯೋಕೆ ಹೋದಾಗ ಹೊಯ್ಸಳದಲ್ಲಿ ಯಾಕೆ ಮೀಸೆ ಬಿಟ್ಟಿಲ್ಲ ಅಂತ, ಇಲ್ಲ ಸರ್ ಅದೇನೋ ನನ್ನ ಮುಖಕ್ಕಿನ್ನೂ ಮೀಸೆ ಹೊಂದುತ್ತೆ ಅಂತ ನಂಗೆ ಅನಿಸ್ತಾ ಇಲ್ಲ ಅಂತ ಅಂದೆ. ನಾನು ಕೂತ್ಕೊಂಡು ನಾನು ಮೀಸೆ ಬರೆದ್ಬಿಟ್ಟು ನೋಡ್ತಾ ಇದ್ದೆ, ಯಾಕೆ ಒಂದಲ್ಲ ಹೊಂದುತ್ತೆ, ನಾನು ಬರೆದ್ಬಿಟ್ಟು ನೋಡ್ತಾ ಇದ್ದೆ ಅಂತ. ನನಗೆ ನಾನು ಇದ್ದ ಆಚೆ ಬರ್ಬೇಕಾದ್ರೆ ನನ್ನ ಕಣ್ಣಲ್ಲಿ ನೀರು ತುಂಬ್ಕೊಂಡಿದ್ದೆ, ಏನಪ್ಪ ಇಷ್ಟೊಂದು ಪ್ರೀತಿ. ನನ್ನ ಫೋಟೋ ಇಟ್ಕೊಂಡು ಬರೆದು ಮೀಸೆ ಯಾಕೆ ಚೆನ್ನಾಗಿ ಕಾಣಲ್ಲ ಅಂತ ಹೇಳ್ತಾರೆ ಅಂದರೆ, ಅಷ್ಟು ಯೋಚನೆ ಮಾಡ್ತಾರೆ ಅಂದರೆ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ. ನಿಜವಾಗ್ಲೂ ಈ ಥರದ್ದು ಬಣ್ಣ ಸಿಗೋಕ್ಕೆ ನಿಜವಾಗ್ಲೂ ಅದೃಷ್ಟ ಮಾಡಿರಬೇಕು.